ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮನೆಯ ಮಗಳು ಇದು ಬಂದು ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೀವಿ ಇವತ್ತು ನೈಟ್ಗೆ ಎಲ್ಲರೂ ನಾನು ಸವಿತಕ್ಕೂ ಅವ್ರ ಮನೆಗೆ ಬಂದೆ ಏನು ಏನಂತಾರೋ ನೋಡೋಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಏನೇನು ಮಾಡಬೇಕು ಏನು ಅಂತ ಹಾಗಾಗಿ ಅವ್ರ ಮನೆಗೆ ಬಂದೆ ಅವ್ರ ಮನೆಗೆ ಬಂದಾಗ ಅವ್ರ ಊರಿಗೆ ಹೋಗಿದ್ರು ಊರಿಂದ ಹೆಣ್ಣು ತಂದಿದ್ರು ಇದನ್ನು ನಾವು ಎಳ್ಸಿ ಹಣ್ಣು ಅಂತೀವಿ ಅವರು ಪಂಡು ಅಂತಾರೆ ಸರಿಯಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ನಾನು ಏನೋ ಒಂದು ಗಾಬರಿಯಲ್ಲಿ ಆಗೋಯ್ತೇನೋ ಸೆಲೆಬ್ರೇಷನ್ನು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸರಿಯಾಗಿ ಶೂಟ್ ಮಾಡೋಕ್ಕಾಗಿಲ್ಲ ನೈಟು ಡ್ಯಾನ್ಸು ಫುಲ್ಲು ಜೋಡಿ ಜೋಡಿ ಡ್ಯಾನ್ಸಿಂಗು ಸಿಂಗಲ್ ಡ್ಯಾನ್ಸಿಂಗು ಫುಲ್ಲು ಎಲ್ಲ ಥರ ಡ್ಯಾನ್ಸಿಂಗ್ ಆಗೋಯ್ತು ಗೇಮ್ಸ್ ಆಡಿದ್ವಿ ಚೆನ್ನಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರಿ ಸಂಡೇ ನೈಟು ಸ್ವಲ್ಪ ಕೆಲಸಗಳಿರತ್ತೆ ಮತ್ತು ಮೊಂಡೆ ಮಾರ್ನಿಂಗ್ ಮತ್ತೆ ಹೋಗ್ಬೇಕಲ್ಲ ಕೆಲಸಕ್ಕೆ ಹಾಗಾಗಿ ಸಾಟರ್ಡೆ ನೈಟೇ ಮಾಡಿದ್ವಿ ನಾವು ನೈಟೆಲ್ಲ ಮಲ್ಲಿಗೆ ಇಲ್ಲ ಹಾಗೆ ಡ್ಯಾನ್ಸ್ ಹಾಕ್ಕೊಂಡು ಗೇಮ್ಸ್ ಆಡಿಕೊಂಡು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡಿ ಆಡಿ ಸಾಗೋಗೋಯ್ತು ನಾವೇನು ಆಡಿಲ್ಲ ಎಲ್ಲ ಅವರೇ ಅವ್ರವ್ರೇ ಆಡ್ಕೊಂಡ್ರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡಿ ಫೆಲ್ಲರ ಫುಲ್ ಸುಸ್ತಾಗೋಗಿ ಹೋಗಿ ಮತ್ತೆ ಇನ್ನೊಂದು ಗೇಮ್ ಆಡ್ತಾಯಿದ್ದೀವಿ ಟ್ರೂತ್ ಆರ್ ಡೇರ್ ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು ನನಗೊಂಥರ ಎಕ್ಸ್ಪೀರಿಯನ್ಸ್ ಆಯಿತು ಇದರಲ್ಲಿ ಮತ್ತೆ ಇನ್ನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ನೈಟೆಲ್ಲ ಇದೆ ಆಟ ಇದು ಮಾಡಿಕೊಂಡು ಹಾಗೆ ಕಾಲ ಕಳೆದೋದ್ರಿ ಇನ್ನು ನಾಲ್ಕು ಗಂಟೆ ಹತ್ತತ್ರ ಆಗ್ತೈತೆ ಅಂತಂದರೆ ಎಲ್ಲರೂ ಫುಲ್ಲು ಸೋಲ್ಡ್ ಔಟ್ ಎಲ್ಲರೂ ಮಲಗಿಬಿಟ್ರು ನಾವೊಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಇದ್ದು ಎಲ್ಲರೂ ಅವ್ರವ್ರ ಮನೆಗೆ ಹೋದರು ಶಿಲ್ಪ ಕೋರಾಜ್ಮನ್ರು ಮಾತ್ರ ಎಲ್ಲರೂ ಬಿಟ್ಬಿಟ್ಟು ಫಾಸ್ಟಾಗಿ ಮೀಟಿಂಗ್ ಐತೆ ಅಂತ ಹೋದರು ಹಾಗಾಗಿ ಶಿಲ್ಪಾಕ ನನ್ನ ಜೊತೆಯೇ ಬಂದರು ನಮ್ಮ ಮನೆಯಲ್ಲೇ ಇದ್ದರು ಇವತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೂ ಲೀವ್ ಇದೆಯಲ್ಲ ಹಾಗಾಗಿ ಹೆಂಗೂ ನ್ಯೂ ಇಯರ್ ಬೇರೆ ಇದೆ ನನಗೂ ಸಂಡೇ ಲೀವೇ ಅಲ್ವಾ ಹಾಗಾಗಿ ಮನೆಗೆ ಬಂದಿದ್ರು ನೋಡಿ ನಾನು ಹಾಕೋ ಇಂಗ್ರೀಡಿಯಂಟ್ಸ್ ಸಿಂಪಲ್ ಆಗಿದ್ದರೂ ಎಷ್ಟು ಎಫೆಕ್ಟ್ ಕೊಡುತ್ತೆ ಫೇಸ್ಗೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನಾನು ಹಾಕಿ ಒಂದು ಫೈವ್ ಮಿನಿಟ್ಸ ನಾನು ಡ್ರೈ ಮಾಡ್ಕೊತೀನಿ ಫೇಸ್ ಪ್ಯಾಕ್ನ ನೋಡಿ ಸ್ನಾನ ಮಾಡ್ಕೊಂಡು ಬಂದರೂ ಫೇಸ್ ಇರುತ್ತೆ ಇನ್ನೂ ಕ್ರೀಮ್ ಕೂಡ ನಾನು ಅಪ್ಲೈ ಮಾಡಿಲ್ಲ ಎಷ್ಟು ಆಗಿದೆ ಎಷ್ಟು ಬ್ರೈಟಾಗಿದೆ ಫೇಸು ಸೊ ಇದು ಬಂದು ನೈಟ್ಗೆ ರಂಗೋಲಿ ಇದ್ದಾರೆ ಶಿಲ್ಪಕ ನನಗೇನು ಅಷ್ಟು ಬರೋಲ್ಲ ಚಿಕ್ಕ ಚಿಕ್ಕದಾದರೆ ಪುಟ್ ಪುಟ್ಟದಾಗಿ ಬಿಡ್ತಾಯಿನಿ ದೊಡ್ಡ ದೊಡ್ಡದಾದರೆ ನನಗೆ ಅಷ್ಟು ಬರಲ್ಲ ನಮಗೆ ನ್ಯೂ ಇಯರ್ ಅಂದರೆ ಏನು ನೆನಪಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಅಟ್ಟಿ ಸಾರಿಸಿ ರಂಗೋಲಿ ಹಾಕಿ ದೊಡ್ಡ ದೊಡ್ಡ ಅಟ್ಟಿ ಯಾವಾಗ ನಮ್ಮದು ತುಂಬ ಅಟ್ಟಿ ಫುಲ್ ಅಟ್ಟಿ ಎಲ್ಲ ಸಗಣಿ ಹಾಕಿ ಸಾರಿಸಿ ದೊಡ್ಡ ಒಂದು ಐದಾರು ಇದ್ರಿ ನ್ಯೂ ಇಯರ್ ಅಂತ ಬರೆದು ಇನ್ನು ಟೆಂತ್ ಬಿಫೋರ್ ಹೋದರೆ ಗ್ರೀಟಿಂಗ್ ಕಾರ್ಡ್ ಅಂತ ಬರ್ತಾ ಇತ್ತು ಯಾವ್ಯಾವ ಹೀರೋ ಇಷ್ಟನೋ ಯಾವ್ಯಾವ ಹೀರೋಯಿನ್ ಇಷ್ಟನೋ ಹೀರೋದೆಲ್ಲ ಗ್ರೀಟಿಂಗ್ ಕಾರ್ಡ್ ಹಿಂದೆ ಬರೆದ್ಬಿಟ್ಟು ಹೊಸ ವರ್ಷದ ಶುಭಾಶಯಗಳನ್ನು ಬರೆದ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಗ್ರೀಟಿಂಗ್ ಕಾರ್ಡ್ ಕೊಡ್ತಾಯಿದ್ರಿ ಏನಿಲ್ಲ ಅಂದರೂ ಹತ್ತಿರ ಒಂದು ನೂರು ನೂರೈವತ್ತು ಇನ್ನೂರು ತನಕ ಇದ್ರಿ ನಾವು ಸೊ ನನಗೆ ಅದೊಂದು ಮೆಮೊರಿ ನೆನಪಾಯಿತು ಹಾಗೆ ಶೇರ್ ಮಾಡಿಕೊಂಡೆ ನಾನು ಕೂಡ ಇನ್ನು ಕಾಲೇಜಿಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಅಂತ ಹೇಳ್ಬೋದು ನನ್ನೇ ಅಂದರೆ ಟೆಂತ್ ಬಿಹೋರ್ ಬಿಫೋರ್ ಬಂದು ಈ ಥರ ಇತ್ತು ಟೆಂತ್ ಆದಮೇಲೆ ಟ್ವೆಲ್ಗೆದ್ದು ಫ್ರೆಂಡ್ಸೆಲ್ಲ ಎಷ್ಟು ಜನ ಎಲ್ಲ ನಾವು ಅವ್ರಿಗೆ ಕಾಲ್ ಮಾಡಿ ಅವರು ನಮಗೆ ಕಾಲ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಒಬ್ರಿಗೊಬ್ರು ವಿಶ್ ಮಾಡ್ಕೊತಾ ಇದ್ವಿ ನೋಡಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಶಿಲ್ಪ ಕರಂಗೋಲಿ ನನಗೆ ತುಂಬ ಇಷ್ಟ ಆಯಿತು ಅವರು ರಂಗೋಲಿ ಆಗ್ತಾ ಆಗ್ತಾ ಓಡ್ತೀನಿ ನಮ್ಮ ಟೈಮ್ ಆಯಿತು ಅಂತ ಹೇಳ್ತಾನೆ ಇದ್ರು ಇರಿ ಇರಿ ಅಂತ ಅಷ್ಟೊತ್ತರ್ಗಿ ಇರಿಸ್ಕೊಂಡ್ರಿ ಅವರು ಕೂಡ ಹೊರಟ್ರು ಇದು ಬಂದು ಮಾನೆ ದಿವಸ ಬೆಳಗ್ಗೆ ಅಂದರೆ ನ್ಯೂ ಇಯರ್ ದಿನ ನಾನು ತುಂಬ ದಿನ ಅಂದ್ಕೊಂಡಿದ್ದೆ ನಮ್ಮ ಯಜಮಾನ್ರಿಗೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು ಅಂತ ಹೇಳಿ ಏನು ಅವ್ರಿಗೇನು ಇಸ್ಕೊಟ್ಟಿರಲಿಲ್ಲ ಎಲ್ಲ ಅವರೇ ಪಾಪ ಗಿಫ್ಟ್ ಮಾಡ್ತಾಯಿದ್ರು ನನಗೆ ನನ್ನ ಫೋರ್ ಇಯರ್ಸ್ ಡ್ರೀಮ್ ಅಂತಲೇ ಹೇಳ್ಬೋದು ನಾನು ತುಂಬ ದಿನದಿಂದ ಸ್ವಲ್ಪ ಸ್ವಲ್ಪ ಕೂಡಿಟ್ಕೊಂಬಂದಿದ್ದ ದುಡ್ಡಲ್ಲಿ ಅವ್ರಿಗೊಂದು ಕ ಚೈನ್ ಕೊಡಿಸಿದ್ದೆ ಅವ್ರ ಚೈನ್ ಬಂದು ನನ್ನ ಏನೋ ಒಂದು ಒಡವೆ ಮಾಡಿಸೋದಕ್ಕೆ ಹಾಕ್ಬಿಟ್ಟಿದ್ರು ಆವತ್ತಿಂದ ತೆಕ್ಕೊಳ್ಳೋಣ ತೆಕ್ಕೊಳ್ಳೋಣ ಅಂತೇಳಿ ಹೇಳಿ ಅದೇನೋ ಆಗ್ತಾನೇ ಇರಲಿಲ್ಲ ಹಾಗಾಗಿ ಅದೊಂದು ಗಿಫ್ಟ್ ಮಾಡಿದೆ ತುಂಬ ಖುಷಿಯಾಯಿತು ಅದೇ ಖುಷಿಗೆ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಬರ್ಫಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಏನೂ ತೊಗೊಂಡು ಬಂದಿಲ್ಲ ನಾನು ಅಂಗಡಿಯಿಂದ ಮನೇಲೆ ಕಡಲೆ ಬೀಜ ಇತ್ತು ಮತ್ತು ಬೆಲ್ಲ ಕೂಡ ಇತ್ತು ಅದನ್ನೇ ಫಸ್ಟು ತೂಕ ಇದ್ದೀನಿ ಸೇಮ್ ಕ್ವಾಂಟಿಟಿ ಅಂದರೆ ಎಷ್ಟಿದೆಯೋ ಬೆಲ್ಲ ಎಷ್ಟಿದೆಯೋ ಕಡಲೆ ಬೀಜ ಅಷ್ಟು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಬೇಕು ಕೈ ಬಿಡಬಾರ್ದು ಆಡಿಸ್ತಾನೆ ಇರಬೇಕು ಅದು ಚೆನ್ನಾಗಿ ಉರಿಯೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯ್ಯಲ್ಲ ಅದು ಬರ್ಫಿ ಚೆನ್ನಾಗಿ ಬರಲ್ಲ ಹಸಿ ಹಸಿ ತಿನ್ನಂಗಿರುತ್ತೆ ಹಾಗಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಹುರ್ಕೋತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಸಿಪ್ಪೆ ತೆಗೆದಿಟ್ಕೊಬೇಕು ಇದು ಬರ್ಫಿ ಅಂದರೆ ನಾನು ಕಡಲೆ ಬೀಜ ದೊಡ್ಡ ದೊಡ್ಡದಾಗಿ ಬರುತ್ತಲ್ಲ ಆ ಅದನ್ನು ಮಾಡ್ತಾಯಿಲ್ಲ ಕಡಲೆ ಬೀಜನ ಸಿಪ್ಪೆ ತಗೊಂಡು ಕ್ರಷ್ ಮಾಡ್ಕೊತೀನಿ ಅದನ್ನು ಪೌಡ್ರು ಮಾಡ್ಕೊಳ್ಳೋಲ್ಲ ಸ್ವಲ್ಪ ಕ್ರಿ ಒಂಥರ ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಬಾಯಿಗೆ ಹಾಗಾಗಿ ಮಗು ಬೇರೆ ತಿನ್ನಬೇಕಲ್ಲ ಹಾಗಾಗಿ ನಾನು ಅದನ್ನು ಸ್ವಲ್ಪ ಕ್ರಷ್ ಮಾಡ್ಕೊತೀನಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದು ಬಂದು ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ತಿಳಿ ಬೆಲ್ಲದ ಪಾಕ ಅಂತ ಹೇಳ್ಬೋದು ಜಾಸ್ತಿ ಗಟ್ಟಿ ಪಾಕ ಅಲ್ಲ ಒಂದು ಎರಡು ಎರಡು ಸ್ಪೂನು ನೀರು ಹಾಕ್ಕೊಂಡಿದ್ದೀನಿ ಆ ನೀರಿಗೆ ನಾವೇನು ಕಡಲೆ ಬೀಜ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾವು ಬೆಲ್ಲ ತೊಗೊಂಡಿದ್ರೆ ಆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡು ತೆಳ್ಳನ ಪಾಕ ಮಾಡ್ಕೋಬೇಕು ಸ್ವಲ್ಪ ಅಂಟ ಬಂದರೆ ಸಾಕು ನೋಡಿ ಇದು ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಪೌಡ್ರ್ ಥರನೇ ಇದೆ ಯಾಕಂದರೆ ಬಾಯಿಗೆ ಸ್ವಲ್ಪ ಸಿಗಬೇಕು ಅದು ಕ್ರಂಚಿನೆಸ್ಸು ಹಾಗಾಗಿ ಸ್ವಲ್ಪ ತರಿ ತರಿಯಾಗಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪಾಕ ಒಂದು ನಿಮಿಷದವರೆಗೂ ಚೆನ್ನಾಗಿ ಕುದಿದ ಮೇಲೆ ಒಂಥರ ಅಂಟು ಬರುತ್ತೆ ಆ ಅಂಟು ಬಂದ ಮೇಲೆ ನಾವು ಕಡಲೆ ಬೀಜ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ನಾತ್ಕೊಬೇಕು ನಾದ್ಕೊಂಡ ನಂತರ ಅದೊಂಚೂರು ಬೇಯ್ತಾ ಇದೆ ಅಂತ ಅನ್ನಿಸದು ಅನ್ನೋವಾಗ ನಾವು ಒಂದು ನಾಲ್ಕೈದು ಸ್ಪೂನು ತುಪ್ಪ ಹಾಕ್ಕೋಬೇಕು ಚೆನ್ನಾಗಿ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಒಂಥರ ಸ್ವೀಟ್ ತಿಂತಾ ಇದ್ದೀವೇನೋ ಅನ್ನೋ ಸ್ವಚ್ಛರು ಬರುತ್ತೆ ತುಪ್ಪ ಹಾಕಿದ್ರೆ ಕೂಡ ಒಂದು ರುಚಿಯಾಗಿರೋ ಟೇಸ್ಟ್ ಬರುತ್ತೆ ಒಂಥರ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ ಇವಾಗ ಒಂದು ತಟ್ಟೆಯಲ್ಲಿ ನಾನು ತುಪ್ಪನೆಲ್ಲ ಸವರ್ಕೊಂಡು ಆ ನಾದ್ಕೊಂಡಿರುವ ಏನೈತೆ ಅದು ಹಿಟ್ಟು ಅದನ್ನು ಹಾಕ್ಕೊಂಡು ಗಟ್ಟಿಯಾಗಿರುತ್ತೆ ಅದು ಹಿಟ್ಟು ಹೇಗೆ ಗಟ್ಟಿಯಾಗಿರುತ್ತೆ ಹಿಟ್ಟಂತಿಂದ ತಂಬಿಟ್ಟು ಹೆಂಗಾಗಿರುತ್ತೆ ನೋಡಿ ಹಂಗಾಗಿರುತ್ತೆ ಇದನ್ನು ಚೆನ್ನಾಗಿ ಕುಟ್ಕೊಂಡು ನಾವು ಒಂದು ಹದಕ್ಕೆ ತರ್ಕೊ ತಂದ್ಕೊಬೇಕು ಯಾಕಂದರೆ ಇದನ್ನು ಕಟ್ ಮಾಡ್ಕೊಬೇಕಲ್ಲ ಶೇಪಾಗಿ ಹಾಗಾಗಿ ನಾನು ಅದನ್ನು ಹದದಲ್ಲಿ ಏನು ಇದನ್ನು ಮ್ಯಾಶ್ ಮಾಡ್ಕೊತೀವಲ್ಲ ಆ ಮ್ಯಾಷದನ್ನು ತೊಗೊಂಡು ಚೆನ್ನಾಗಿ ಅದನ್ನು ಕುಟ್ಕೊಂಡಿದ್ದೀನಿ ಒಂದು ಸಮವಾಗಿ ಬರಲಿ ಅಂತ ಹೇಳಿ ಇವಾಗ ಫಸ್ಟೇ ನಾನು ಅದು ಹಾರ್ದಿದ್ದಕ್ಕೆ ಮುಂಚೆನೇ ನಾನು ಮಾರ್ಕ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಸ್ವೀಟ್ ಸ್ವೀಟ್ನ ಕಟ್ ಮಾಡಿಟ್ಬಿಡ್ತಾ ಇದ್ದೀನಿ ಮೇಲೆ ಅದು ನೀಟಾಗಿ ಬಿಡುತ್ತೆ ಅಂತ ಹೇಳಿ ಮತ್ತು ಆರಿಸಿದ್ಮೇಲೆ ಕಟ್ ಆ ಚಿಕ್ಲಿ ಮುರುಕ್ ಥರ ಮುರ್ಗುಲ್ ಮುರುಕುಳಾಗ್ಬಿಡುತ್ತೆ ಬೆಲ್ಲ ಒಂದು ಕಾಲು ಕೆ ಜಿ ಹಾಕ್ಕೊಂಡಿದ್ದೆ ಕಡಲೆ ಬೀಜ ಒಂದು ಕಾಲು ಕೆ ಜಿ ಹಾಕ್ಕೊಂಡಿದ್ದೆ ಏನಿಲ್ಲ ಅಂದರೂ ಒಂದು ಅರ್ಧ ಕೆ ಜಿ ಸ್ವೀಟ್ ಆಯಿತು ಒಂದು ಹತ್ತು ದಿನ ಏನೂ ಯೋಚನೆ ಇರಲ್ಲ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇರಬೇಕು ಸೊ ಮನ್ ಮಗು ಮನೇಲಿದೆಯಲ್ಲ ಆರಾಮಾಗಿ ಈ ಥರ ಏನಾದರೂ ಮಾಡಿಟ್ರೆ ಚಾಕ್ಲೇಟ್ ಅದೆಲ್ಲ ತಂದು ಕೊಡೋದಕ್ಕಿಂತ ಮನೇಲೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅಂಗಡಿಯಿಂದ ತರೋದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಯಾಕಂದರೆ ಇವಾಗಿಂದ ನಾವು ಏನು ಬೆಳೆಸ್ತೀವೋ ಹಾಗೆ ಮಕ್ಕಳು ತಯಾರಾಗ್ತಾರಲ್ಲ ಹಾಗಾಗಿ ಸ್ವಲ್ಪ ಅಂಗಡಿ ತಿಂಡಿ ನಾನು ಯಾವತ್ತೂ ಕಮ್ಮಿ ಮಾಡ್ತೀನಿ ಈ ಥರ ಏನಾದರೂ ಮಾಡಿಕೊಡ್ತಾಯಿರ್ತೀನಿ ಇಲ್ಲ ಮನೇಲಿ ಸ್ಟಾಕ್ ಇಟ್ಟಿರ್ತೀನಿ ಈಗ ಸ್ವೀಟು ಎಲ್ಲ ಚೆನ್ನಾಗಿ ಹಾರಿದೆ ಮೇಲೆ ನಾನು ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಸ್ವೀಟನ್ನ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಬೆಲ್ಲ ಕಡಲೆ ಬೀಜ ಹಂಗೆ ಬಾಯಲಿಟ್ರೆ ಮೆಲ್ಟ್ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ಸ್ವೀಟು ಮಗಗೂ ತುಂಬ ಇಷ್ಟ ಆಯಿತು ಇನ್ನು ದಿನಕ್ಕೆ ಒಂದೊಂದು ಯಾವ ಕೊಟ್ಟರೆ ತಿನ್ಕೊತಾಳೆ ಆರಾಮಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್